ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಲೈಂಗಿಕ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ. ದೂರವಾಣಿ ಸಂಖ್ಯೆಯನ್ನು ಕೊಡ್ತಾ ಇದ್ದೀವಿ, ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ತಿಳಿಸಿ, ನೇರವಾಗಿ ತಜ್ಞ ವೈದ್ಯರಿಂದ ಪರಿಹಾರಗಳನ್ನ ಕಂಡುಕೊಳ್ಳಿ. ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ, ಕುವೈತ್ನಿಂದ ಸಲೀಂ ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ. ಸಲೀಂ ಹೇಳಿ, ಏನು ಸಮಸ್ಯೆ ಇದೆ? ಸಲೀಂ ಮಾತಾಡಿ, ಏನು ಸಮಸ್ಯೆ ಇದೆ ಹೇಳಿ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ ಹೇಳಿ. ಸ್ವಲ್ಪ ಕ್ಲಿಯರ್ ಆಗಿ ಮಾತಾಡಿ ಸಲೀಂ, ಏನು ಏನು ಸಮಸ್ಯೆ ಇದೆ ಹೇಳಿ. ಹಲೋ ಸರ್, ನಮಗೆ ಹ್ಞೂ ಹೇಳಿ. ಹಲೋ ಸರ್, ನಮಗೆ 22 ವಯಸ್ಸು ಈಗ. ಓಕೆ. ಆದರೆ ನಮಗೆ ಇನ್ನೊಮ್ಮೆ ಮಾಡಿಲ್ಲ, ಇನ್ನಾದರೂ ಒಮ್ಮೆ ಮಾಡಿಲ್ಲ. ಓಕೆ. ನಿಮ್ಮ ಮದುವೆ ಆಗೋದಿದೆಯಾ ಇವಾಗ? ಮದುವೆ ಮಾಡ್ಕೊಳ್ಳೋದಿದೆಯಾ? ಆಗಿದೆ. ಇಲ್ಲ. ಓಕೆ. ನಿಮ್ಮ ಸಮಸ್ಯೆ ಏನಿದೆ ಸಲೀಂ? ಸಲೀಂ, ಸಮಸ್ಯೆ ಏನು ನಿಮ್ದು ಹೇಳಿ. ಅದು ಒಮ್ಮೆನು ಹಸ್ತಮೈತು ನಮ್ಮ ಹಸ್ತಮೈತು ಒಮ್ಮೆ ಮಾಡಿಲ್ಲ. ಹ್ಮ್, ಅದು ಸಮಸ್ಯೆ ಆಗತ್ತಾ ಅಂತ ಭಯನ ನಿಮ್ಗೆ? ಹೌದು ಹೌದು ಮೇಡಮ್. ಸರಿ, ಈಗ ಹಸ್ತಮೈಥುನ ಮಾಡಿದ್ರು ಮಾಡಲಿಲ್ಲ ಅಂದ್ರೂ ಕೂಡ ಏನು ಸಮಸ್ಯೆ ಅಲ್ಲ, ಅಥವಾ ಮಾಡಿದೆ ಅಂತ ಹೇಳಿದ್ರು ಅದನ್ನು ಸಮಸ್ಯೆ ಅಲ್ಲ, ಚಟವಾದಾಗ ಮಾತ್ರ ಸಮಸ್ಯೆ ಅದು. ಹಸ್ತಮೈಥುನ ಮಾಡಿದಾಗ ಏನಾಗುತ್ತೆ, ನಿಮ್ಮ ದೇಹ ಹೇಗೆ ಕೆಲಸ ಮಾಡ್ತಿದೆ, ನಿಮ್ಮ ದೇಹದಲ್ಲಿ ನಿಮ್ಮ ಕೆಲಸ ಸಾಧ್ಯತೆ ಇದೆಯಾ ಅನ್ನೋದು ಗೊತ್ತಾಗತ್ತೆ. ನಿಮ್ಮ ಅರಿವಿಗೆ ನಿಮ್ಮ ಮನಸ್ಸಿನ ಭಾವನೆಗಳು, ದೇಹ ಹೇಗೆ ಸ್ಪಂದಿಸುತ್ತೆ ಅನ್ನೋದು ಗೊತ್ತಾಗಕ್ಕೆ ಒಂದು ಅವಕಾಶ ಆಗತ್ತೆ ಅಷ್ಟೇ. ಅವಾಗ ನಂತರ ಮದುವೆಯಾದ ನಂತರ ನಿಮಗೆ ಯಾವ ರೀತಿ ನೀವು ಲೈಂಗಿಕ ಸಂಪರ್ಕ ಮಾಡಿದಾಗ ನಿಮ್ಮ ದೇಹ ಸ್ಪಂದಿಸಬೇಕು ಅನ್ನೋದು ಕೂಡ ಒಂದು ಅರಿವಿಗೆ ಬರುತ್ತೆ ಅಷ್ಟೇ. ಆದ್ದರಿಂದ ಆದರೆ ನಿಮಗೆ ಅದ್ರ ಬಗ್ಗೆ ಸರಿಯಾದ ತಿಳುವಳಿಕೆ ಇದ್ದರೆ, ಸಂಭೋಗ ಕ್ರಿಯೆ ಬಗ್ಗೆ ಆಗಲಿ, ಲೈಂಗಿಕ ಸಂಪರ್ಕದ ಬಗ್ಗೆ ಆಗಲಿ, ಅದರಿಂದ ನಿಮಗೆ ಅದೆಲ್ಲ ತಿಳುವಳಿಕೆ ಇದ್ದು ನಿಮಗೆ ಮಾಡಬೇಕು ಅಂತ ಅನಿಸಿರಲಿಲ್ಲ ಅಂತ ಹೇಳಿದರೆ ಅದರೊಳಗೆ ಏನೂ ತಪ್ಪಿಲ್ಲ. ಅದರಿಂದ ಎಷ್ಟೋ ಜನ ಮನೋನಿಗ್ರಹ ಆ ಮಟ್ಟಿಗೆ ಮಾಡ್ಕೊಳ್ತಾರ ಅಂತ ಅಂದ್ಬಿಟ್ಟು ಕೆಲವು, ಅಂದರೆ ಕೆಲವರಿಗೆ ಅದ್ರ ಬಗ್ಗೆ ಅರಿವು ಇರೋದಿಲ್ಲ. ಅಂದರೆ ಇದರೊಂದು ಎಕ್ಸ್ಪೋಜರ್ ಅಂತ ನಾವೇನು ಹೇಳ್ತೀವಿ ಅದ್ರ ಬಗ್ಗೆ ಅವ್ರಿಗೊಂದು ಅನುಭವ, ಅಥವಾ ಯಾರಿಂದಾದರೂ ಕೇಳಿರೋದು, ಅಥವಾ ಫ್ರೆಂಡ್ಸ್ಗಳು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿರೋದು, ಈ ರೀತಿ ತಿಳುವಳಿಕೆ ಇಟ್ಕೊಂಡಾಗ ಒಂದ್ಸಲ ಒಂದಲ್ಲ ಒಂದು ಹಂತದಲ್ಲಿ ಅವರು ಕಲ್ತ್ಕೊಂಡಿರ್ತಾರೆ. ಅದು ಯಾವಾಗಲಾದರೂ ಅವ್ರ ಲೈಂಗಿಕ ಉದ್ರೇಕ ಆದಾಗ ಅವ್ರಿಗೆ ಅದನ್ನು ಮಾಡ್ಕೊಂಡಿರ್ತಾರೆ. ಕೆಲವರು ಮಾಡಿಕೊಂಡು ಅದ್ರ ಬಗ್ಗೆ ಏನು ಯೋಚನೆ ಮಾಡಿರೋದಿಲ್ಲ, ಅಥವಾ ಅವರು ಎಷ್ಟು ಜೀವನದಲ್ಲಿ ಬ್ಯುಸಿ ಇರ್ತಾರೆ, ಓದೋದ್ರೊಳಗೆ, ಕೆಲಸ ತೊಗೊಳ್ಳೋದ್ರೊಳಗೆ, ಅವ್ರ ಬೇರೆ ವಿಷಯಗಳಲ್ಲಿ, ಚಟುವಟಿಕೆಗಳಲ್ಲಿ ಎಷ್ಟೋ ಜನ ಹುಡುಗರು ಗಮನ ವಹಿಸಿರಲ್ಲ. ಅದರಿಂದ ಆದರೆ ಕೆಲವರಲ್ಲಿ ಏನಾಗುತ್ತೆ, ಇದು ಯಾವುದೇ ರೀತಿಯಾಗಿ ಒಂದು ಹಸ್ತಮೈಥುನದ ಬಗ್ಗೆ ಆಗಲಿ, ಲೈಂಗಿಕ ಸಂಪರ್ಕದ ಬಗ್ಗೆ ಯಾವುದೇ ರೀತಿ ತಿಳುವಳಿಕೆ ಇರೋದಿಲ್ಲ. ಮದುವೆ ಆದ ನಂತರ ಅದು ಬಹಳಷ್ಟು ಸಮಸ್ಯೆ ಆಗುತ್ತೆ ಅವ್ರಿಗೆ. ಆದ್ರಿಂದ ಅವಾಗಲೇ ಅವರೆಲ್ಲಾನು ಕಲ್ತ್ಕೊಳ್ಬೇಕಾಗತ್ತೆ. ಅವಾಗ ಎಷ್ಟೋ ದಿವಸ ಅವ್ರಿಗೆ ಸಂಭೋಗ ಕ್ರಿಯೆನೆ ನಡೆಸಿರೋದಿಲ್ಲ. ಒಂದು ಅವರ ಹೆಂಡತಿನೂ ಬಂದು ಹೇಳ್ತಾಳೆ, ಅವ್ರಿಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಮೇಡಮ್, ಇದನ್ನ ನಾನು ಎಷ್ಟೋ ಹೇಳೋ ಅಷ್ಟು ಹೇಳಿದೆ, ಆದರೆ ನಾನು ಹೇಗೆ ಹೇಳ್ಕೊಡ್ಲಿ ಅವ್ರಿಗೆ? ಇದು ಒಂದು ಎಷ್ಟೋ ಜನ ಹೆಂಡತಿಗೆ ಅವಾಗ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಎಷ್ಟೋ ಕೆಲವು ಸಂದರ್ಭದಲ್ಲಿ ನಾನು ನೋಡಿದಂಗೆ ಹೆಂಡತಿಗೂ ಏನು ಗೊತ್ತಿರಲ್ಲ, ಇಬ್ರಿಗೂ ಗೊತ್ತಿಲ್ಲದೆ ಇರೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಅದ್ರ ಬಗ್ಗೆ ಅನುಭವನೂ ಇರಲ್ಲ, ಅರಿವೂ ಇರೋದಿಲ್ಲ. ಹೀಗಾಗಿ ಅವ್ರ ಮನೆಯವರೆಲ್ಲ ಫೋರ್ಸ್ ಬಲವಂತ ಮಾಡಿ, ಈಗ 5 ವರ್ಷ ಆಯ್ತು ಇನ್ನೂ ಮಕ್ಕಳಾಗಲಿಲ್ಲ ಹೋಗು ಅಂದಾಗ ಅವಾಗಲೇ ಗೊತ್ತಾಗೋದು ಅವ್ರ ಸಂಭೋಗ ಕ್ರಿಯೆ ಮಾಡೇ ಇಲ್ಲ ಅಂತ. ಅಂಥ ಸಮಯದಲ್ಲಿ ನಾವು ಅವ್ರಿಗೆ ಒಂದು ಆಪ್ತ ಸಮಾಲೋಚನೆ ಮಾಡಿ ಅವ್ರಿಗೆಲ್ಲ ತಿಳುವಳಿಕೆ ಕೊಟ್ಟು ಅವಾಗ ನಂತರ ಅವ್ರು ಸರಿ ಹೋಗ್ತಾರೆ. ಅದನ್ನೇನು ಬ್ರಹ್ಮವಿದ್ಯೆ ಅಂತ ಅನ್ಕೋಬಾರ್ದು. ಮಾಡ್ತಾ ಮಾಡ್ತಾ ಅವ್ರಿಗೆ ಒಂದು ಮಾತುಕತೆ ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆ ತಾನಾಗೇನೆ ಸರಿ ಹೋಗುತ್ತೆ. ಬೆಂಗಳೂರಿನಿಂದ ಅಂಬುಜಾ ಅನ್ನೋರು ಕರೆ ಮಾಡಿದ್ದಾರೆ. ಅಂಬುಜಾ ಅವರ ಹೇಳಿ, ಏನ್ ಸಮಸ್ಯೆ ಇದೆ? ನಮ್ಗೆ ಮದುವೆ ಆಗಿ 4 ಇಯರ್ಸ್ ಆಯ್ತು, ಒಂದ್ ಹೆಣ್ಮಗುನು ಆಯ್ತು. ಡೆಲಿವರಿ ಟೈಮಲ್ಲಿ ತುಂಬಾ ಬ್ಲಡ್ ತುಂಬಾ ಜಾಸ್ತಿನೇ ಹೋಯ್ತು. ಅದ್ರಿಂದ ಕೆಲವು ಡಾಕ್ಟರ್ಸ್ ಏನ್ ಹೇಳಿದಾರೆ, ಇನ್ನೊಂದ್ ಮಗು ಮಾಡ್ಕೊಳಕ್ಕೆ ಸ್ವಲ್ಪ ಯೋಚನೆ ಮಾಡಿ, ಕಷ್ಟ ಆಗುತ್ತೆ ಅಂತ ಹೇಳಿದಾರೆ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಾಗುತ್ತೆ. ಅಲ್ಲ, ಏನು ತೊಂದರೆ ಆಗಿದೆ? ಈಗ ಹೆಚ್ಚಿಗೆ ರಕ್ತಸ್ರಾವ ಆಗಿದ್ರೆ ನಿಮ್ಮ ಅದಕ್ಕೆ ನಂತರ ನಿಮ್ಮ ಹಿಮೋಗ್ಲೋಬಿನ್ ಎಲ್ಲ ಚೆನ್ನಾಗಿದ್ದು, ರಕ್ತಹೀನತೆ ಇರಲಿಲ್ಲ, ಅಥವಾ ನಿಮ್ಮ ದೇಹದ ಎಲ್ಲ ಸ್ಥಿತಿ ಚೆನ್ನಾಗಿದೆ ಅಂತಿದ್ರೆ, ಅಥವಾ ಗರ್ಭಕೋಶಕ್ಕೆ ಏನು ಘಾಸಿ ಆಗಿಲ್ಲ ಅಥವಾ ತೊಂದರೆ ಆಗಿಲ್ಲ ಅಂತಿದ್ರೆ, ಖಂಡಿತ ಇನ್ನೊಂದು ಮಗುನ ಮಾಡ್ಕೋಬಹುದು. ಈಗ ಮುಂದಿನ ಸಲ ಮಾಡಿ ಪ್ರತಿ ಸಲಾನು ಒಂದೇ ತರ ಆಗತ್ತೆ ಅಂತ ಏನೂ ಇಲ್ಲ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಸರಿಯಾದ ಒಂದು ಆಸ್ಪತ್ರೆಯಲ್ಲಿ ಹೋಗಿ ತಜ್ಞ ವೈದ್ಯರು ಇರೋ ಕಡೆ ನೀವು ಡೆಲಿವರಿ ಮಾಡಿಸ್ಕೊಂಡಾಗ ನಿಮಗೆ ಮುಂದೆ ಹೆಚ್ಚಿನ ರಕ್ತಸ್ರಾವ ಆಗದ ರೀತಿನಲ್ಲಿ ಮೊದಲೇ ಅವರೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೋತಾರೆ. ಹಾಗಾಗಿ ನಿಮಗೇನು ಹೆಚ್ಚಿಗೆ ತೊಂದರೆ ಏನೂ ಆಗೋದಿಲ್ಲ.
ಗರ್ಭ ಚೀಲ ಬೇರೆ ತುಂಬಾ ಸೂಕ್ಷ್ಮ ಇದೆ ಅಂತ ಬೇರೆ ಹೇಳಿದ್ದಾರೆ, ಮಗು ಆಗಿರೋದೇ ತುಂಬಾ ಗ್ರೇಟ್ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ನಿಜವಾಗ್ಲೂ ಏನಾದ್ರೂ ನಿಮ್ಮಲ್ಲಿ ಆ ಗರ್ಭಚೀಲಕ್ಕೆ ತೊಂದರೆ ಇದ್ರೆ, ಅಥವಾ ಅದೇನಾದ್ರೂ ಹರಿದಿತ್ತು ಅಥವಾ ಅದು ಹೊಲಿಗೆ ಹಾಕಿತ್ತು ಆ ತರ ಏನಾದ್ರೂ ಇದ್ರೆ, ಒಂದು ಸಲ ನಿಮ್ಮನ್ನ ಡೆಲಿವರಿ ಮಾಡಿದ ವೈದ್ಯರ ಹತ್ರ ಕೂತು ಇನ್ನೊಂದು ಬೇ ಮಾಡಬಹುದಾ ಬೇಡವಾ ಅನ್ನೋದನ್ನ ನೀವು ಅದನ್ನ ಅವ್ರ ಹತ್ರ ಮಾತಾಡಬಹುದು. ಯಾಕಂದ್ರೆ ನಿಮ್ಮ ಜೀವಕ್ಕೆ ಅಪಾಯ ಮಾಡ್ಕೊಂಡಾದ್ರೂ ಒಂದ್ ಮಗು ಆಗ್ಬೇಕು ಅಂತ ಏನೂ ಇಲ್ಲ. ಈಗ ಹೇಗಿದ್ರು ಒಂದ್ ಮಗು ಇದೆಯಲ್ಲ, ಅದರಿಂದ ಸರಿಯಾದ ರೀತಿ ನೀವು ಅವ್ರು ಡಿಸ್ಕಸ್ ಮಾಡಿ. ಯಾಕಂದ್ರೆ ಎಷ್ಟೋ ಜನರಿಗೆ ಒಂದು ಡೆಲಿವರಿ ಆದ್ಮೇಲೆ ಹೆಚ್ಚಿನ ರಕ್ತಸ್ರಾವ ಕೆಲವು ಸಲ ಆಗತ್ತೆ, ಆದ್ರೆ ಅದನ್ನ ಸರಿಯಾದ ಚಿಕಿತ್ಸೆ ಕೊಟ್ಟಾಗ ಅವ್ರಿಗೆ ಏನು ತೊಂದರೆ ಆಗಲ್ಲ, ಮತ್ತೆ ಮತ್ತೊಂದು ಮಗು ಆಗೋದಕ್ಕೂ ಕೂಡ ಏನು ತೊಂದರೆ ಇರೋದಿಲ್ಲ. ಅದಕ್ಕೆ ನೀವು ಅವ್ರ ಹತ್ರ ಮಾತಾಡಿದ್ರೆ ಒಳ್ಳೇದು. ಅಂತಂದ್ರೆ ಈಗ ಆ ಡೆಲಿವರಿ ಟೈಮ್ ನಲ್ಲಿ ಆ ರೀತಿ ರಕ್ತಸ್ರಾವ ಆಗೋದು ಆದ್ರೂ ಒಬ್ಬೊಬ್ರು ಡಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತಾ, ಒಬ್ರು ಕರೆಕ್ಟ್ ಆಗಿ ಪ್ರಿಕಾಷನ್ಸ್ ತಗೊಂಡು ಕಡಿಮೆ ಮಾಡ್ತಾರೆ ಆತರ ಏನಾದ್ರೂ? ಸಾಧಾರಣವಾಗಿ ಎಲ್ಲ ಗೈನಕಾಲಜಿಸ್ಟ್ ತಜ್ಞ ವೈದ್ಯರು ಈಗೆಲ್ಲ ಒಂದು ಪ್ರೋಟೋಕಾಲ್ ಅಂತ ಹೇಳ್ತೀವಿ, ಈ ರೀತಿ ಮಾಡ್ಕೊಂಡು ಹೋಗ್ಬೇಕು, ಅದನ್ನ ಹೆಚ್ಚಿಗೆ ರಕ್ತಸ್ರಾವ ಆಗಿ ಬಿಡಬಾರ್ದು. ಆದ್ರೆ ಕೆಲವು ಸಂದರ್ಭಗಳು, ಈಗ ಒಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿಗಳು ಅಂತ ಕೆಲವೆಲ್ಲ ಇರುತ್ತೆ, ಅಥವಾ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಥವಾ ಬಹಳ ಕಷ್ಟಕರವಾದ ಹೆರಿಗೆ ಆಗಿದ್ದಾಗ ಆ ಮಾಸು ಸರಿಯಾದ ಜಾಗದಲ್ಲಿ ಅಂಟ್ಕೊಂಡಿರ್ಲಿಲ್ಲ, ಅಥವಾ ಬೇಗ ಬಿಚ್ಕೊಂಡಿತ್ತು ಬಿಡಿಸ್ಕೊಂಡಿತ್ತು ಈ ಗರ್ಭಕೋಶದಿಂದ, ಅಥವಾ ಹೆಚ್ಚಿನ ಈಗ ಎರಡು ಟ್ವಿನ್ಸ್ ಎಲ್ಲ ಡೆಲಿವರಿ ಈ ರೀತಿ ಎಲ್ಲ ಆಗಿದ್ದಾಗ ಏನಾಗುತ್ತೆ, ಕೆಲವು ಸಂದರ್ಭಗಳಲ್ಲಿ ಈ ರೀತಿ ಹೆಚ್ಚಿನ ರಕ್ತಸ್ರಾವ ಆಗೋ ಸಾಧ್ಯತೆಗಳಿರುತ್ತೆ, ಅಥವಾ ಗರ್ಭಕೋಶಕ್ಕೆ ಏನಾದರೂ ಘಾಸಿ ಆದಾಗ ಇಂಥದ್ದು. ಆದರೆ ವೈದ್ಯರು ಏನು ಮಾಡ್ತಾರೆ, ಮೊದಲೇ ಆದಷ್ಟು ಆ ರಕ್ತಸ್ರಾವಕ್ಕೆ ಅದಕ್ಕೆಲ್ಲ ತಯಾರಿ ಮಾಡಿಕೊಂಡಿರ್ತಾರೆ. ಕೆಲವು ಒಂದು ಅಪರೂಪವಾಗಿ ಎಲ್ಲೋ ಒಂದು ಶೇಕಡ ಒಂದು ಒಬ್ಬರಿಬ್ಬರಿನಲ್ಲಿ ಈ ರಕ್ತ ಹೆಪ್ಪು ಕಟ್ಟೋದ್ರೊಳಗೇನೆ ಹೆಚ್ಚು ಕಡಿಮೆ ಆಗಿಬಿಡತ್ತೆ ಅದು ಆ ಸಂದರ್ಭದಲ್ಲಿ. ಅಂಥ ಸಂದರ್ಭಗಳಲ್ಲಿ ಕೆಲವು ಸಲ ಬಹಳ ರಕ್ತಸ್ರಾವ ಕಡಿಮೆ ಮಾಡೋದು ಕಷ್ಟವಾಗ್ಬೋದು. ಈ ರೀತಿ ಕೆಲವು ಸಂದರ್ಭಗಳನ್ನು ಬಿಟ್ಟರೆ ಬಹಳಷ್ಟು ಹೆರಿಗೆಗಳಲ್ಲಿ ಆದಷ್ಟು ರಕ್ತಸ್ರಾವ ಆಗದಂಗೆ ವೈದ್ಯರು ತಡೆದಿರ್ತಾರೆ. ಮತ್ತೆ ನೆಕ್ಸ್ಟ್ ಕಾಲರ್ ಇದ್ದಾರೆ ಬೆಂಗಳೂರಿನಿಂದ, ಮಂಜು ಅನ್ನೋರು. ಮಂಜು ಹೇಳಿ, ಏನು ಸಮಸ್ಯೆ ಇದೆ? ಹಲೋ ಹೇಳಿ ಮಂಜು. ಹಾಂ ಸರ್, ಅದು ಮದುವೆ ಆಗಿ 2 ವರ್ಷ ಆಗಿದೆ ಸರ್. ಸಮಸ್ಯೆ ಹೇಳಿ. ವೈಫ್ ಬಂದ್ಬಿಟ್ಟು ಡಿಲಿವರಿ ಹೋಗಿದ್ದಾರೆ ಮೇಡಮ್, ಅದು ಈಗ ಮನೆಯಿಂದ ಡಿಲಿವರಿ ಆಗಿದೆ, 1 ಇಯರ್ ಆಗಿದೆ. ಸೊ ನಾನು ಅಂದ್ರೆ ಅವ್ರು ಸೇರಕ್ ಆಗಲ್ಲ, ಅದಕ್ಕೋಸ್ಕರ ಈಗ ದಿನಕ್ಕೆ 1 ಟೈಮ್ ತರ ಆತರ ಅವ್ರಿಗೆಲ್ಲ ಅಸ್ತಮಯಸ್ತರ ಮಾಡ್ಕೊಂಡ್ರೆ ಇದು ಫುಲ್ ಹೊಟ್ಟೆ ಸರೌಂಡಿಂಗ್ ಎಲ್ಲ ಫುಲ್ ನೋವು ಬರ್ತಾ ಇದೆ ಮೇಡಮ್. ಅದರಿಂದ ಏನಾದ್ರು ಸೈಡ್ ಎಫೆಕ್ಟ್ ಏನಾದ್ರು ಆಗುತ್ತೆ ಆತರ? ಸೈಡ್ ಎಫೆಕ್ಟ್ ಏನಿಲ್ಲ. ಈಗ ಈಗ ಡೆಲಿವರಿ ಆಗಿ 1 ವರ್ಷ ಆಯ್ತು ಅಂದ್ರ, ಈಗ 1 ವರ್ಷದ ತನಕ ನೀವು ಲೈಂಗಿಕ ಸಂಪರ್ಕ ಇಟ್ಕೋಬಾರ್ದು ಅಂತ ಏನು ಇಲ್ಲ. ಈಗ ಡೆಲಿವರಿ ಆದ ನಂತರ ಒಂದು 2 ತಿಂಗಳ ನಂತರ ಅವರಲ್ಲಿ ಬೇರೆ ಏನು ತೊಂದರೆ ಇಲ್ಲ ಅಂದ್ರೆ ನೀವು ಅವಾಗ್ಲೇನೆ ಖಂಡಿತ ಲೈಂಗಿಕ ಸಂಪರ್ಕ ಇಟ್ಕೋಬಹುದು. ಆದ್ರೆ ಏನಂದ್ರೆ ಮತ್ತೆ ತಕ್ಷಣ ಇನ್ನೊಂದು ಮಗು ಆಗದ ರೀತಿನಲ್ಲಿ ಏನಾದರೂ ಗರ್ಭನಿರೋಧದ ಬಳಕೆ ಮಾಡಿ ನೀವು ಲೈಂಗಿಕ ಸಂಪರ್ಕ ಇಟ್ಕೊಂಡ್ರೆ ಏನು ತಪ್ಪಿಲ್ಲ. ಈಗ ಅದರಿಂದ ಈಗ 1 ವರ್ಷದ ತನಕ ನೀವು ಅದು ಲೈಂಗಿಕ ಸಂಪರ್ಕ ಇಟ್ಕೋಬಾರ್ದೇನೋ ಅನ್ನೋದು ಆ ಥರ ಎಲ್ಲ ಇಟ್ಕೊಂಡಿರೋದ್ರಿಂದ ನಿಮಗೆ ಸಹಜವಾಗೇ ಒಂದು ಹಸ್ತಮೈಥುನ ಮಾಡ್ಕೊಳ್ಬೇಕು ಅನ್ಸೋದಾಗಲಿ ಅದೆಲ್ಲ ಸಹಜವಾಗೇ ಆಗುವಂಥದ್ದು. ನೀವು ಅದರಿಂದ ಮಾಡಿಕೊಂಡ್ರೂ ಖಂಡಿತ ಅದರಿಂದ ತಪ್ಪು ಅಂತ ಏನೂ ಇಲ್ಲ. ನಿಮಗೆ ಏನೋ ಅದರಿಂದ ಏನಾದರೂ ಆಗತ್ತೇನೋ ಅನ್ನೋ ಭಯ ಇದ್ದರೆ ನಿಮಗೆ ಆ ರೀತಿ ಏನಾದರೂ ಅನಿಸಿರ್ಬೋದು ಅಷ್ಟೇ, ಆದರೆ ಅದರಿಂದ ಏನೂ ತಪ್ಪಿಲ್ಲ. ಮತ್ತು ಈಗ ಗರ್ಭನಿರೋಧದ ಬಳಕೆ ಬಳಸಿ ನೀವು ಈ ಲೈಂಗಿಕ ಸಂಪರ್ಕನ ಮುಂದುವರಿಸ್ಕೋಬಹುದು. ಈ ಮುಷ್ಟಿ ಮೈಥುನದ ತುಂಬ ವಿಚಾರಗಳು ಬಂದಿದ್ದಕ್ಕೆ ಒಂದು ವಿಶೇಷವಾದ ಪತ್ರ ಬಂದಿದೆ, ಆ ಪತ್ರವನ್ನು ಈ ಸಂದರ್ಭದಲ್ಲಿ ನಾನು ಓದಲೇಬೇಕು ಅಂತ ಅನ್ಸುತ್ತೆ. ಈ ಪತ್ರವನ್ನು ಬರೆದಿರೋರು ಶಿವಮೂರ್ತಿ ಅಚಿಗೇರಿ ಅಂತನ್ಬಿಟ್ಟು, ಇವರು ಹಾವೇರಿ ಜಿಲ್ಲೆಯಿಂದ ಬರೆದಿದ್ದಾರೆ. ಇವರು ಹೇಳೋ ಪ್ರಕಾರ ಇವರು ಸ್ವಾಮಿ ಶಿವಾನಂದರ ಒಂದು ಪುಸ್ತಕ ಓದಿದ್ರಂತೆ, ಬ್ರಹ್ಮಚರ್ಯವೇ ಜೀವನ ವೀರ್ಯ ನಾಶವೇ ಮೃತ್ಯು ಅಂತನ್ಬಿಟ್ಟು. ನೀವು ನಿಮ್ಮ ಪ್ರತಿ ಕಾರ್ಯಕ್ರಮದಲ್ಲೂ ಹೇಳ್ತಾ ಇರ್ತೀರ ಮುಷ್ಟಿ ಮೈಥುನ ಮಾಡೋದ್ರಿಂದ ಯಾವ ರೀತಿ ತೊಂದರೆ ಇಲ್ಲ, ಆದರೆ ಅದು ಚಟ ಆಗಬಾರ್ದು ಅಂತ ಹೇಳ್ತೀರಾ. ಇದರಿಂದ ಹುಡುಗರುಗಳು ಅಡ್ಡ ಹಾದಿ ಹಿಡಿಯಲ್ವಾ, ಅದನ್ನೇ ಪ್ರತಿನಿತ್ಯದ ಕಾಯಕ ಆಗಿ ಮಾಡ್ಕೊಳ್ಳಲ್ವಾ, ಅದ್ರ ಬದಲು ಪ್ರತಿ ಗಂಡಸು ನ್ಯಾಯಬದ್ಧವಾದ ಸಂಭೋಗ ಕ್ರಿಯೆಗೆ ಹೊರತುಪಡಿಸಿ ವೀರ್ಯವನ್ನು ಎಲ್ಲಿಯೂ ವಿನಾಕಾರಣ ಹಾಳು ಮಾಡಬಾರ್ದು ಅಂತ ತಾವು ಯಾಕೆ ಹೇಳಲ್ಲ ಅಂತ ನಿಮ್ಮನ್ನು ಅವರು ಪ್ರಶ್ನೆ ಮಾಡಿದ್ದಾರೆ. ಅಂದರೆ ನಾವು ಏನು ಹೇಳಿದ್ನ ವೈಜ್ಞಾನಿಕವಾಗಿ ಅಥವಾ ವೈದ್ಯಕೀಯವಾಗಿ ಏನು ಹೇಳುತ್ತೆ ಅನ್ನೋದನ್ನು ನಾವು ಮುಷ್ಟಿಮೈತನ ಮಾಡ್ಕೊಳ್ಳಿ, ದಿನನಿತ್ಯ ಮಾಡಿಯೇ ಚಟವಾಗಿ ಮಾಡ್ಕೋಬೇಡಿ ಅಂತಲೇ ನಾವು ಅದನ್ನು ನಾವು ಕೂಡ ಇಲ್ಲಿ ಹೇಳೋದು, ಅಡ್ವೈಸ್ ಮಾಡೋದು ಅದನ್ನೇ. ಯಾಕಂದರೆ ಯಾವುದೇ ಒಂದು ಆ ಕ್ರಿಯೆ ಅವ್ರಿಗೆ ಇತರೆ ಒಂದು ಅವರ ವಿಷಯಗಳಲ್ಲಿ ಅಂದರೆ ಜೀವನಕ್ಕೆ ಮೊದಲ ಆದ್ಯತೆ ಅವರು ಓದು ಹವ್ಯಾಸ ಅಥವಾ ಅವ್ರ ಕೆಲಸ ಇದಕ್ಕೆಲ್ಲ ಕೊಡೋದಕ್ಕೆ ಅದನ್ನು ಯಾವುದೇ ರೀತಿ ಅದು ಅಡ್ಡಿಪಡಿಸಬಾರ್ದು ಅನ್ನೋದನ್ನೇ ನಾವು ಯಾವಾಗಲೂ ಹೇಳೋದು. ಅಂದರೆ ಬ್ರಹ್ಮಚರ್ಯದ ವಿಚಾರ ಮಾತನಾಡ್ತಕ್ಕಂಥದ್ದು ಅದು ಪರ್ಟಿಕ್ಯುಲರ್ ಕೆಲವೊಂದು ಸಂಘ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಗೆ ಅವ್ರು ಮಾತನಾಡ್ತಾರೆ ಹೊರತು. ಯಾಕಂದರೆ ಅವರಿಗೆ ಆ ರೀತಿ ಬ್ರಹ್ಮಚರ್ಯ ಪಾಲಿಸೋರಿಗೆ ಅಥವಾ ಸನ್ಯಾಸ ದೀಕ್ಷೆ ತಗೊಳ್ಳೋರಿಗೆ ಅವ್ರಿಗೆಲ್ಲ ಮನಸ್ಸಿನ ನಿಗ್ರಹ ಶಕ್ತಿ ಬೇಕಾಗುತ್ತೆ. ಯಾವುದೇ ಒಂದು ಮನಸ್ಸು ವಿಕೃತವಾಗದೇ ಇರಲಿ ಅನ್ನೋದಕ್ಕೋಸ್ಕರವಾಗಿ ಯಾವುದೇ ಒಂದು ರೀತಿಯ ಲೈಂಗಿಕ ಭಾವನೆ ಲೈಂಗಿಕ ಉದ್ರೇಕ ಬರದೇ ಇರಲಿ
ಇರಲಿ ಅನ್ನೋದಕ್ಕೋಸ್ಕರ ಅದನ್ನ ಮೆಂಟಲ್ ಪ್ರಿಪರೇಷನ್, ಮನಸ್ಸು ಚಂಚಲ ಆಗದೆ ಇರಲಿ, ಹೌದು ಅದನ್ನ ಮನಸ್ಸನ್ನ ಆ ರೀತಿ ಅವ್ರು ತಯಾರಿ ಮಾಡ್ಕೊಳ್ತಾರೆ. ಸೊ ಆ ರೀತಿ ಅವ್ರಿಗೆ ತರ ಬೋಧನೆ ಮಾಡಿದಾಗ ಆ ಮನಸ್ಸಿನ ತಯಾರಿಗೆ ಅದು ಸಹಾಯ ಆಗತ್ತೆ. ಅದರಿಂದ ಅದು ಅವ್ರ ಪೂರ ವೈಯಕ್ತಿಕವಾದದ್ದು. ಅವರು ನಾವು ಎಲ್ಲ ನೀವು ಇದನ್ನೇ ಮಾಡಿ ಅದನ್ನೇ ಮಾಡಿ ಅಂತ, ಆದ್ರೆ ವೀರ್ಯ ನಾಶ ಅಂತ ಏನೂ ಇಲ್ಲ. ಯಾಕಂದ್ರೆ ದೇಹದಲ್ಲಿ ಹಲವಾರು ಅಂಗಾಂಗಗಳಲ್ಲಿ ದಿನನಿತ್ಯ ಸ್ರವಿಕೆಗಳಾಗ್ತಾನೆ ಇರುತ್ತೆ. ಈಗ ಕಣ್ಣಲ್ಲಿ ನೀರು ಬರುತ್ತೆ, ಬಾಯಿನಲ್ಲಿ ಎಂಜಲ್ ಬರುತ್ತೆ, ದೇಹದಲ್ಲಿ ಸ್ಟಮಕ್ಗಳಿಗೆ ಗ್ಯಾಸ್ಟ್ರಿಕ್ ಜ್ಯೂಸ್ ಬರುತ್ತೆ, ಎಲ್ಲ ಉತ್ಪತ್ತಿ ಆಗ್ತಾ ಇರುತ್ತೆ, ಹೊರಗೆ ಹಾಕ್ತಾ ಇರುತ್ತೆ. ಅದನ್ನ ಎಲ್ಲೂ ನೀವು ಹಿಡಿದಿಟ್ಕೊಳಕ್ ಆಗೋದಿಲ್ಲ. ಹಾಗೇನೆ ಜನನಾಂಗಗಳಿಂದ, ವೃಷಣಗಳಿಂದ, ಜನನಾಂಗದಿಂದ ಆಗಿರೋ ಇದು ಒಂದು ಸ್ರವಿಕೆ ಮಾತ್ರ, ಅದಕ್ಕೆ ಯಾವುದು ವಿಶೇಷವಾದ. ಅದರಿಂದ ನಿಮಗೆ ಸಂತಾನೋತ್ಪತ್ತಿ ಪ್ರಕ್ರಿಯೆಗೆ ನಿಮಗೆ ವೀರ್ಯಾಣುಗಳು ಇರುತ್ತೆ ಅನ್ನೋದು ಒಂದು ಬಿಟ್ಟರೆ, ಅದನ್ನು ಯಾವುದೇ ಒಂದು ವಿಶೇಷ ಅದನ್ನು ಹಿಡಿದಿಟ್ಕೊಳ್ಬೇಕು, ಬಹಳ ಶಕ್ತಿಯುತವಾದ ಒಂದು ವಿಷಯ, ಅದನ್ನು ನಾಶ ಮಾಡಿದರೆ ನಮ್ಮ ದೇಹದಲ್ಲಿ ಶಕ್ತಿ ಅಂತ ಖಂಡಿತ ಏನೂ ಇಲ್ಲ. ಅದರಿಂದ ಪ್ರತಿನಿತ್ಯ ಯಾವುದಾದ್ರೂ ಒಂದು ರೀತಿಯಲ್ಲಿ ಆ ಉತ್ಪತ್ತಿ ಅದು ವೀರ್ಯ ಹೊರಗೆ ಹಾಕೇ ಹಾಕುತ್ತೆ. ಯಾವುದು ರೀತಿ ಈಗ ಸಂಭವ ಕ್ರಿಯೆ ಇರ್ಬೋದು ಅಥವಾ ಹಸ್ತಮೈಥುನ ಇರ್ಬೋದು, ಇವೆರಡು ಇರಲಿಲ್ಲ ಅಂದ್ರೆ ನಿದ್ರಸ್ಥಲನ ಆಗತ್ತೆ. ಅದೊಂದು ಪ್ರಕೃತಿ ಮಾಡಿರುವಂತ ಸಹಜ ಮಾರ್ಗ ಅದು. ಅದರಿಂದ ಇದನ್ನ ಹಳೆದೆಲ್ಲ ಹೊರಗೆ ಹೋಗ್ತಾ ಇರಬೇಕು, ಹೊಸದ್ ಮತ್ತೆ ಉತ್ಪತ್ತಿ ಆಗುತ್ತೆ. ಅದರಿಂದ ವೀರ್ಯನಾಶ ಅನ್ನೋ ಪ್ರಶ್ನೆ ಬರೋದಿಲ್ಲ. ಅಲ್ಲ, ಆ ಮಟ್ಟಿಗೆ ಒಂದು ದೀಕ್ಷೆ ತಗೊಂಡು ನಾನು ಸನ್ಯಾಸಿ ಆಗಬೇಕು ಅಥವಾ ಬ್ರಹ್ಮಚರ್ಯವನ್ನ ಕಠಿಣವಾಗಿ ಪಾಲಿಸಬೇಕು ಅನ್ನೋರ್ಗೆ ಮಾತ್ರ ಇಂತಹ ನಿಯಮಗಳು ಅಪ್ಲೈ ಆಗುತ್ತಾ? ಅಂದ್ರೆ ಅವರ ಮನಸ್ಸು ನಿಗ್ರಹ ಶಕ್ತಿಗೋಸ್ಕರ ಅವರ ಒಂದು ಬೋಧನೆ ಇರುತ್ತೆ, ಅದು ಅವರ ವೈಯಕ್ತಿಕವಾದದ್ದು. ಅದನ್ನ ನಾವು ಯಾವ್ದನ್ನು ತಪ್ಪು ಅಂತ ಹೇಳಲ್ಲ, ಯಾವ್ದು ಇದು ಅಂತ ಹೇಳಲ್ಲ. ಆದ್ರೆ ವೈಜ್ಞಾನಿಕವಾಗಿ ಇದು ಏನ್ ಹೇಳುತ್ತೆ ಅನ್ನೋದನ್ನ ನಾವು ತಿಳಿಸ್ಬೇಕಾಗುತ್ತೆ. ಓಕೆ ವೀಕ್ಷಕರೇ, ಇನ್ನು ಸಾಕಷ್ಟು ಕಾಲಾವಕಾಶ ಇದೆ, ನೀವು ಒಂದು ವಿಚಾರ ಮನಸ್ಸಲ್ಲಿ ಇಟ್ಕೊಳ್ಳಿ. ನಿಮಗೆ ಕರೆ ಸಿಕ್ಕದಂತಹ ಸಂದರ್ಭಕ್ಕೂ ಮೊದಲು ನೀವು ಪ್ರಶ್ನೆಯನ್ನ ರೆಡಿ ಮಾಡಿಟ್ಕೊಂಡ್ಬಿಟ್ಟಿರಿ. ಕರೆ ಸಿಕ್ಕಿದಾಗ, ನಿಮಗೆ ಕಾಲ್ ಸಿಕ್ಕಿದಾಗ ನೇರವಾಗಿ ವೈದ್ಯರಿಗೆ ಪ್ರಶ್ನೆಯನ್ನು ಕೇಳಿ. ನೀವು ಇಲ್ಲಿ ಸಂಭಾಷಣೆಯನ್ನು ಮಾಡೋದು ಬೇಕಾಗಿಲ್ಲ. ನಿಮ್ಮ ಪ್ರಶ್ನೆ ಚಿಕ್ಕದಾಗಿ ಚೊಕ್ಕದಾಗಿದ್ದಷ್ಟು ಕರೆಕ್ಟಾಗಿ ನಿಮಗೆ ವೈದ್ಯರು ಉತ್ತರವನ್ನು ಕೊಡ್ತಾರೆ. ಇನ್ನು ಸಾಕಷ್ಟು ಸಮಯ ಇದೆ ಕರೆ ಮಾಡೋದಕ್ಕೆ, ಕರೆ ಮಾಡಿ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ.